ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ಸ್ಪೆಷಲ್ ಎಪಿಸೋಡ್ ಬಂದು ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸ್ ಆಫ್ ಶ್ರೀರಾಮ ಭೂಮಿ ಅಯೋಧ್ಯಾ. ಸೊ ಬೆಳಗಿನ ಜಾವ 4 ಗಂಟೆ ಇವಾಗ, ಈಗ ನಾವು ಅಯೋಧ್ಯಾನ ಎಂಟ್ರಿ ಆಗಿದ್ದೀವಿ. ಸೊ ಈ ವ್ಲಾಗಲ್ಲಿ ನೀವು ಕಂಪ್ಲೀಟಾಗಿ ಅಯೋಧ್ಯೆ ರಾಮನ ದರ್ಶನ ಹೇಗಾಯಿತು ಆ್ಯಂಡ್ ಅಲ್ಲಿ ಜನ ಎಲ್ಲ ಹೇಗೆ ಶೇರ್ ಮಾಡಿದ್ರು ಅವ್ರ ಎಕ್ಸ್ಪೀರಿಯನ್ಸ್ ನಾನು ಅದನ್ನು ನೋಡ್ತೀರಾ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಜೈ ಶ್ರೀರಾಮ್. ಸೊ ನನ್ನ ಮುಖದಲ್ಲಿ ನಿಮ್ಗೆ ಎಷ್ಟು ಬ್ರೈಟ್ನೆಸ್ ನೋಡ್ತಾ ಇದ್ದೀರಾ, ನನ್ನ ಮುಖದಲ್ಲಿ ಎಷ್ಟು ಬ್ರಾಡ್ ಸ್ಮೈಲ್ ನೋಡ್ತಾ ಇದ್ದೀರಾ. ಆ್ಯಂಡ್ ಇವಾಗ ಟೈಮು 5:30, ಓಕೆ, ಬೆಳಗಿನ ಜಾವ 5:30. ಆದ್ರೂ ನೀವು ನನ್ನ ಮುಖದಲ್ಲಿ ಇಷ್ಟು ಬ್ರೈಟ್ನೆಸ್ ನೋಡೋದಕ್ಕೆ ಕಾರಣ, ನಾವು ಬ್ಯೂಟಿಫುಲ್ ಒಂದು ಜಾಗದಲ್ಲಿ ಇದ್ದೀವಿ. ಪುಣ್ಯಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಜನ್ಮಭೂಮಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟು ಹಿಂದೂಗಳು ತಮ್ಮ ಇಡೀ ರಕ್ತವನ್ನ ತೇದು ಅವರ ಇಡೀ ಜನ್ಮವನ್ನ ಕಾದಿರುವಂತ ಜಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅದೇ ಅಯೋಧ್ಯಾ. ಸೊ ಅಯೋಧ್ಯೆಯಲ್ಲಿ ನಾವು ತುಂಬಾ ಖುಷಿ ಆಗ್ತದೆ. ಅದು ಇವತ್ತು ಯುಗಾದಿ ಬೇರೆ, ಹೊಸ ವರ್ಷ, ಹೊಸ ಸಂವತ್ಸರದ ನಮ್ಮ ಹಿಂದೂಗಳ ಹೊಸ ವರ್ಷ. ಯುಗಾದಿ ಹಬ್ಬದ ದಿನ ಶ್ರೀರಾಮನ ದರ್ಶನ ಮಾಡ್ತಾ ಇದ್ದೀವಿ. ಅದು ಎಲ್ಲಿ, ಅಯೋಧ್ಯೆಯಲ್ಲಿ ರಾಮಲಲ್ಲನ ದರ್ಶನ ಮಾಡಕ್ ಬಂದಿದ್ದೀವಿ. ಹೋಗೋಣ, ರಾಮಲಲ್ಲ ದರ್ಶನ ಮಾಡೋಣ. ಆ್ಯಂಡ್ ಆಬ್ವಿಯಸ್ಲಿ ಒಳಗಡೆ ಎಂಟ್ರಿ ಇರಲ್ಲ, ಆದರೆ ಹೊರಗಡೆ ಎಲ್ಲನೂ ನಿಮಗೆ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ. ಸೊ ನಮಗೆಲ್ರಿಗೂ ಗೊತ್ತಿರೋ ಥರ ನಾನು ನಿಮ್ಗೆ ಎಲ್ರಿಗೂ ಹೇಳ್ತಿರೋದು ಏನಂತ ಅಂದರೆ, ಅಯೋಧ್ಯದಲ್ಲಿ ಯಾವುದೇ ಸ್ಪೆಷಲ್ ದರ್ಶನ, ವಿ ಐ ಪಿ ದರ್ಶನ ಇಲ್ಲ, ಎಲ್ಲರಿಗೂ ಕಾಮನ್ ದರ್ಶನ ಮಾಡಿದ್ದಾರೆ. ನೀವು ಅಷ್ಟು ದುಡ್ಡು ಕೊಟ್ರಿ ಇಷ್ಟು ದುಡ್ಡು ಕೊಟ್ರಿ, ನೋ, ದರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಸೊ ನಾವು 5:30 ಹೋದ್ವಿ, 6 ಕ್ಯೂ ಸ್ಟಾರ್ಟ್ ಆಯಿತು, 7:00 ಒಳಗಡೆ ಬಿಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಫ್ರಂಟಲ್ಲೇ ಇದ್ವಿ ಆ್ಯಂಡ್ ವಿ ವರ್ ವೇಟಿಂಗ್ ಟು ಓಪನ್ ದ ಗೇಟ್. ಸೊ ಅವ್ರು ಯಾವಾಗ ಓಪನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ವಿ. ಆ್ಯಂಡ್ ನಾವು ಬಂದು ನಿಂತಿದ್ದಕ್ಕೂ, ಆಮೇಲೆ ಜನ ಆಗಿದ್ದಕ್ಕೂ, ಇಟ್ ವಾಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್. ಎಷ್ಟು ಜನ ಬೆಳಗ್ಗೆನೇ ಬಂದಿದ್ದಾರೆ. ಆ್ಯಂಡ್ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ, ಮೇಕ್ ಶೋರ್ ಯು ಆರ್ ಗೋಯಿಂಗ್ ಆ್ಯಸ್ ಮಚ್ ಆ್ಯಸ್ ಅರ್ಲಿ, ಸೊ ದ್ಯಾಟ್ ನೀವು ಬೇಗ ಒಳಗಡೆ ಹೋಗ್ಬೋದು ಆ್ಯಂಡ್ ದರ್ಶನ ಕೂಡ ಚೆನ್ನಾಗಾಗತ್ತೆ. ಸೊ ಇದು ನಾವು ಎಲ್ಲಿ ನಿಂತಿದ್ವಿ ಕ್ಯೂ, ಅಲ್ಲಿಂದ ಒಳಗಡೆ ಹೋಗ್ತಾ ಇರೋವಂಥದ್ದು. ಆಬ್ವಿಯಸ್ಲಿ ನಮಗೆಲ್ರಿಗೂ ಗೊತ್ತಿರೋ ಪ್ರಕಾರ ಒಳಗಡೆ ಕ್ಯಾಮ್ರಾ ಅಥವಾ ಫೋನ್ಸ್ ಅಲೋ ಮಾಡೋದಿಲ್ಲ. ಬಟ್ ಕೆಲವರು ತೊಗೊಂಡು ಹೋಗ್ತಾರೆ, ಕ್ಯಾಮ್ರಾ ತೊಗೊಂಡು ಹೋಗೋಕ್ಕಾಗಲ್ಲ, ಬಟ್ ಫೋನ್ನ ತೊಗೊಂಡು ಹೋಗ್ತಾರೆ. ಈವನ್ ವಿ ಟುಕ್ ಸಮ್ ಪಿಕ್ಚರ್ಸ್ ಒಳಗಡೆ ಹೋದಾಗ, ಅಲ್ಲಿ ಕೂಡ ನಾವು ಕೆಲವೊಂದು ಪಿಕ್ಚರ್ಸ್ಗಳನ್ನು ತೊಗೊಂಡಿದ್ವಿ. ಆದರೆ ಕ್ಯಾಮ್ರಾಸ್ ಎಲ್ಲ ಅಲೋ ಮಾಡಲ್ಲ, ಕಂಪ್ಲೀಟ್ ಬ್ಯಾಗ್ ಸಮೇತ ನಾವೆಲ್ಲವನ್ನೂ ಇಟ್ಟು ಹೋಗ್ತೀವಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಮೇನ್ ಎಂಟ್ರೆನ್ಸ್ ಹತ್ತಿರಕ್ಕೆ. ಅದಕ್ಕೂ ಮುಂಚೆ ಸ್ಲಿಪ್ಪರ್ ಸ್ಟ್ಯಾಂಡ್ ಮತ್ತು ಫೋನ್ ಸ್ಟ್ಯಾಂಡ್ ಎಲ್ಲ ಸಿಗತ್ತೆ ನಿಮಗೆ, ಅದಾದ ಮೇಲೇ ಮೇನ್ ಎಂಟ್ರಿಗೆ ಹೋಗೋದು. ಬಟ್ ಯಾ, ನಾವು ಗಾಡ್ಸ್ ಗ್ರೇಸ್ ನಮಗೊಂದು ಅಟ್ಲೀಸ್ಟ್ ಫೋಟೋ ಸಿಕ್ತು ಅಲ್ಲಿ. ಆ್ಯಂಡ್ ಇನ್ನೂ ನಾವು ಹೋಗಿದ್ದು ಯುಗಾದಿ ಟೈಮಲ್ಲಿ ಆಗಿದ್ದರಿಂದ ತುಂಬ ಕನ್ಸ್ಟ್ರಕ್ಷನ್ ಇನ್ನೂ ಬ್ಯಾಲೆನ್ಸ್ ಇತ್ತು, ಬಟ್ ಓಪನಿಂಗ್ ಆಗಿದೆ ಅಷ್ಟೇ, ಆದರೆ ಸುತ್ತ ಇನ್ನೂ ತುಂಬ ವರ್ಕ್ ನಡೀತಾ ಇತ್ತು. ಸೊ ಅದರ ಫೋಟೋನ ನಾನಿವಾಗ ನಿಮ್ಗೆ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ರಾಮಚಂದ್ರಾಯ ಜನಕ ರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತ ಮಂಗಳಂ ಕೋಸಲೇಸಾಯ ಮಂದಹಾಸದ. ಜಯ ಶ್ರೀರಾಮ್. ಸೊ ಇವಾಗಿನ್ನು ಜಸ್ಟ್ ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ ಅಯೋಧ್ಯೆಯಿಂದ. ಹೌ ಬ್ಯೂಟಿಫುಲ್ ಇಟ್ ವಾಸ್, ಜಸ್ಟ್ ಹೌ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿತ್ತು ರಾಮ. ಹೋಗ್ತಿದಂಗೆ ಲಿಟ್ರಿ ನಮಗೆ ಏನ್ ಕೇಳ್ಕೋಬೇಕಂತಾನೆ ಗೊತ್ತಾಗ್ಲಿಲ್ಲ, ಲೈಕ್ ಅ ತಿರುಪತಿ, ಓಕೆನಾ. ಸೊ ಅಷ್ಟು ಚೆನ್ನಾಗಾಯ್ತು ದರ್ಶನ ಕೂಡ, ಆಲ್ಮೋಸ್ಟ್ ಒಂದು 1/2 hour ಅಲ್ಲಿ ನಮ್ಗೆ ದರ್ಶನ ಆಗೋಯ್ತು. ಸೊ ಇವಾಗ ಹೋಗೋಣ, ಇವಾಗ ಹೊರಗಡೆ ಹೋಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಇನ್ನು ಏನೇನ್ ಪ್ಲೇಸಸ್ ನೋಡ್ತೀವಿ ಅಂತ. ಅಯೋಧ್ಯಾ
ರಾಮಂದು ಒಳಗಡೆ ನಾವೇನು ಹೋಗಿದ್ವಿ ಅಲ್ಲಿ ಫೋಟೋಸ್ ಅಲೋ ಇಲ್ಲ, ಅಥವಾ ಕ್ಯಾಮ್ರಾ ಅಥವಾ ಫೋನ್ ಏನು ತಗೊಂಡು ಹೋಗೋಕ್ಕಿಲ್ಲ. ಸೊ ಹಂಗಾಗಿ ನಾನು ಹೊರಗಡೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಸ್ ಐ ಸೆಡ್, ದರ್ಶನ ತುಂಬಾನೇ ಚೆನ್ನಾಗಾಯ್ತು, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಅಂಡ್ ಅಲ್ಲಿಯ ಸ್ಟಾಫ್ ಕೂಡ ತುಂಬಾ ಲೈಕ್ ಫ್ಯಾಮಿಲಿ ತರ ನೋಡ್ಕೊಂತಾರೆ, ದೇ ಟ್ರೀಟ್ ವೆಲ್, ದೇ ಆರ್ ವೆರಿ ಕೈಂಡ್ ಅಂಡ್ ನಮಗೆ ನೀಟಾಗಿ ಗೈಡ್ ಮಾಡ್ತಾರೆ. ಎಷ್ಟೇ ಕ್ಯೂ ಇದ್ರು, ಎಷ್ಟು ಜನ ಇದ್ರು, ತುಂಬಾ ಚೆನ್ನಾಗಾಯ್ತು. ಸೊ ಇಟ್ ವಾಸ್ ರಿಯಲಿ ಗುಡ್. ಎಲ್ಲಿಂದ ಬಂದಿದ್ದೀರಿ? ಓಕೆ, ಹೆಂಗಾಯ್ತು ದರ್ಶನ ಇವಾಗ? ಅಲ್ವಾ, ಎಷ್ಟೊಂದ್ ವರ್ಷಗಳಿಂದ ನಾವೆಲ್ಲರೂ ಕಾಯ್ತಾ ಇದ್ವಿ. ಹೌದು, ಹೌದು, ಹೌದು ಅಲ್ವಾ. ಸೊ ಜೈ ಶ್ರೀರಾಮ್ ಅಂತ ಒಂದ್ಸರಿ ಜೋರಾಗಿ ಹೇಳ್ಬಿಡಿ, ನಮ್ ಕರ್ನಾಟಕ ಕೇಳ್ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವರೇ ನಮಗ್ ಹೆಲ್ಪ್ ಮಾಡಿದ್ದು, ನನಗ್ ಒಳಗಡೆ ಫೋಟೋಸ್ ಸಿಗ್ಲಿಲ್ಲ, ಇವರೇ ನನಗ್ ಫೋಟೋಸ್ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಭಯ್ಯ, ಇಟ್ಸ್ ರಿಯಲಿ ಮೀನ್ಸ್ ಅ ಲಾಟ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಶ್ರೀರಾಮ್. ಎಷ್ಟೋ ವರ್ಷಗಳಿಂದ ನಾವ್ ಎಲ್ರೂ ಕಾಯ್ತಾ ಇದ್ದಿದ್ ಒಂದಕ್ಕೇನೆ, ಅದು ನಮ್ಮ ರಾಮನನ್ನ ಈ ಕ್ಷೇತ್ರದಲ್ಲಿ, ಅಯೋಧ್ಯ ಕ್ಷೇತ್ರದಲ್ಲಿ ನೋಡ್ಬೇಕನ್ನೋದು ಪ್ರತಿಯೊಬ್ಬ ಹಿಂದುವಿನ, ಪ್ರತಿಯೊಬ್ಬ ಭಾರತೀಯನ ಕನಸಾಗಿತ್ತು, ಅದು ನನಸಾಗಿದೆ. ಇನ್ನು ಎಷ್ಟೋ ಕೆಲಸಗಳು ಇಲ್ಲಿ ನಡೀತಾ ಇದೆ, ಆದ್ರೂ ಕೂಡ ಒಳಗಡೆ ಇರುವಂತಹ ರಾಮನನ್ನ ನೋಡಿದಿದೆಯಲ್ಲ, ಅದು ಅಲ್ಲಿ ಹೋದ್ರೆ ಏನೋ ಹೇಳ್ತಾರಲ್ವ, ನಾವು ತಿರುಪತಿಲಿ ಹೇಳ್ತೀವಲ್ವ, ಏನ್ ಕೇಳ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಅಂತ, ಆ ತರ ಏನ್ ಕೇಳ್ಬೇಕಂತಾನೆ ಗೊತ್ತಾಗಲ್ಲ. ಲಿಟ್ರಲಿ ನಾನು ಯೂಟ್ಯೂಬ್ ಚಾನಲ್ಗೋಸ್ಕರ ಹೇಳ್ತಲ್ಲ, ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದ್ದಾನೆ ರಾಮ. ಅದರಲ್ಲೂ ನಮ್ಮ ಕರ್ನಾಟಕದವರು ಮಾಡಿರುವಂತಹ ವಿಗ್ರಹ, ಇದಕ್ಕಿಂತ ಇನ್ನೇನು ಪುಣ್ಯ ಬೇಕು ಹೇಳಿ. ಸೊ ಮಿಸ್ ಮಾಡಬೇಡಿ, ನೀವು ಎಲ್ಲರೂ ಒಂದಲ್ಲ ಒಂದು ಗಳಿಗೆ ಬಂದೇ ಬರುತ್ತೆ, ಆದಷ್ಟು ಬೇಗ ರಾಮನನ್ನ ಬಂದು ನೋಡಿ ಆಯ್ತಾ. ಇದು ರಾಮ ಮಂದಿರದ ಎಂಟ್ರೆನ್ಸ್. ನಾನು ಅವಾಗ ಹೇಳಿದೆ ಗೊತ್ತಾ, ಒಂದು ಪಾಯಿಂಟ್ ಅಲ್ಲಿ ನಿಲ್ಲಿಸ್ತಾರೆ, ಅಲ್ಲಿಂದ ಮುಂದಕ್ಕೆ ಒಂದು ಗಾಡಿಯಲ್ಲಿ ಅಥವಾ ಆಟೋಲಿ ಹೋಗ್ಬೇಕಂತ. ಇದೇ ಆ ಸ್ಪಾಟ್ ಸೂರ್ಯ ಪ್ಯಾಲೇಸ್ ಅಂತ. ಈ ಸ್ಪಾಟ್ ಅಲ್ಲಿ ಎಲ್ಲಾ ವೆಹಿಕಲ್ ಗಳನ್ನು ಸ್ಟಾಪ್ ಮಾಡ್ತಾರೆ. ಇಲ್ಲಿಂದ ಮುಂದಕ್ಕೆ ಏನೇ ಇದ್ರು ನಾವು ಎಲೆಕ್ಟ್ರಿಕ್ ಆಟೋದಲ್ಲಿ ಹೋಗ್ಬೇಕು. ಸೊ ಇವಾಗ ಹೊರಡೋಣ, ನಮ್ಮ ಡ್ರೈವರ್ ಕೂಡ ರೆಡಿ ಇದಾರೆ, ಗೈಡ್ ಕೂಡ ರೆಡಿ ಇದಾರೆ, ಹೋಗೋಣ, ಎಲ್ಲಾ ಕಡೆ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಣ.